ಸದ್ಯ ಭಾರತದಲ್ಲಿ ಸದ್ದಿಲ್ಲದೆ ಸುದ್ದಿ ಮಾಡುತ್ತಿರುವ ಯುವ ಉದ್ಯಮಿ ನಿಖಿಲ್ ಕಾಮತ್ ಮೊನ್ನೆ ಸುಶಾಂತ್ ಸಿಂಗ್ ರಜಪೂತ್ ಅವರ ಪ್ರೇಯಸಿ ಎನ್ನಲಾದ ರಿಯಾ ಚಕ್ರವರ್ತಿ ಜೊತೆ ಒಂದೇ ಕಾರಿನಲ್ಲಿ ಕಾಣಿಸಿಕೊಂಡು ಸುದ್ದಿಯಾಗಿದ್ದಾರೆ. ಅಷ್ಟಕ್ಕೂ ಯಾರು ಈ ನಿಖಿಲ್ ಕಾಮತ್? ನಿಖಿಲ್ ಕಾಮತ್ ಒಬ್ಬ ಭಾರತೀಯ ವಾಣಿಜ್ಯೋದ್ಯಮಿ ಮತ್ತು ಭಾರತದ ಅತಿದೊಡ್ಡ ಬ್ರೋಕರೇಜ್ ಸಂಸ್ಥೆಯಾದ ಝೀರೋಧಾನ ಸಂಸ್ಥಾಪಕ. ಮೂಲತಃ ಇವರು ಕನ್ನಡದವರೇ. ನಿಮಗೆ ಆಶ್ಚರ್ಯವಾಗುವ ಸಂಗತಿಯೆಂದರೆ ಬರೀ 38 ವರ್ಷದ ಈ ವ್ಯಕ್ತಿಯ ಒಟ್ಟು ಆಸ್ತಿಯ ಮೌಲ್ಯ ಅಂದಾಜು 300 ಕೋಟಿ ಎಂದು ಪ್ರತಿಷ್ಠಿತ ಸಂಸ್ಥೆ ಫೋರ್ಬ್ಸ್ ವರದಿ ಮಾಡಿದೆ. ಕರ್ನಾಟಕದ ಉಡುಪಿ ಮೂಲದ ನಿಖಿಲ್ ಕಾಮತ್ ಎಸ್ಎಸ್ಎಲ್ಸಿಗೆ ತನ್ನ ಓದನ್ನು ನಿಲ್ಲಿಸಿ ಷೇರು ಮಾರುಕಟ್ಟೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ನಂತರ ಇವರ ಜರೋಡ ಸಂಸ್ಥೆಯನ್ನು ಹುಟ್ಟುಹಾಕುತ್ತಾರೆ. ಇದು ಭಾರತದ ನಂಬರ್ 1 ಸ್ಟಾಕ್ ಕಂಪನಿಯಾಗಿದೆ. ಪ್ಲೇಸ್ಟೋರ್ನಲ್ಲಿ ಬರೋಬ್ಬರಿ 1 ಕೋಟಿ ಜನರು ಈ ಆ್ಯಪ್ ಅನ್ನು ಯೂಸ್ ಮಾಡುತ್ತಿದ್ದಾರೆ. ಮುಂಚೆ ಸ್ಟಾಕ್ ಬ್ರೋಕಿಂಗ್ ಕಂಪನಿಗಳು ವಿಧಿಸುತ್ತಿದ್ದ ಅತಿಯಾದ ಕಮಿಷನ್ನನ್ನು ಕಡಿತಗೊಳಿಸಿ ಜರೋಡ ಕಂಪನಿಯು ಕಡಿಮೆ ಶುಲ್ಕದ ಬ್ರೋಕಿಂಗ್ ಕಲ್ಪನೆಯನ್ನು ಹೊರತರುತ್ತದೆ. ಇದರಿಂದ ಹೂಡಿಕೆದಾರರು ಆಕರ್ಷಣೆಗೊಂಡು ಜರೋಧನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸುತ್ತಾರೆ. 2010ರಲ್ಲಿ ಪ್ರಾರಂಭವಾದ ಈ ಕಂಪನಿಯು ಅತಿವೇಗವಾಗಿ ಬೆಳೆದು ನಿಖಿಲ್ ಕಾಮತ್ ಅವರಿಗೆ ಅತಿ ಚಿಕ್ಕ ವಯಸ್ಸಿಗೆ ಬಿಲಿಯನೇರ್ ಪಟ್ಟ ತಂದುಕೊಡುತ್ತದೆ. ಇಷ್ಟು ದುಡ್ಡಿದ್ದರೂ ಮದುವೆ ಹಾಗೂ ಸಂಸಾರದ ಮೇಲೆ ಆಸಕ್ತಿಯಿಲ್ಲದ ಇವರ ನಡೆ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದೆ. ಈ ಮುಂಚೆ ಮಿಸ್ ವರ್ಲ್ಡ್ ಖ್ಯಾತಿಯ ಮಾನುಷಿ ಚಿಲ್ಲರ್ ಜೊತೆಗೆ ಡೇಟಿಂಗ್ ನಡೆಸಿದ್ದ ನಿಖಿಲ್ ಮೊನ್ನೆ ದಿವಂಗತ ಬಾಲಿವುಡ್ನ ಖ್ಯಾತ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಗೆಳತಿ ರಿಯಾ ಚಕ್ರವರ್ತಿ ಜೊತೆ ಮುಂಬೈನಲ್ಲಿ ಕಾಣಿಸಿಕೊಂಡು ಸುದ್ದಿಯಾಗಿದ್ದಾರೆ. ಅವರ ವೈಯಕ್ತಿಕ ವಿಚಾರಗಳು ಏನೇ ಇದ್ದರೂ ಒಬ್ಬ ಕನ್ನಡಿಗನಾಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಸಾಧನೆ ಮಾಡಿದ್ದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಚಾನೆಲ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.